नमस्कार, नानु निम्म डीसी जी जगदीश माताड़ता इद्देने। कोविड विषयदल्ली सरकार कट्टुनिट्टिन क्रमगळन्नु जरुगिसबेकु अंत जिल्लाधिकारिगळिगे होस आदेशवन्नु होरडिसिदे। आ देशद मुख्यांशगळु ई रीति इदे। ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ಯಾವುದೇ ತರಗತಿಯನ್ನು ನಡೆಸಲಿಕ್ಕಿಲ್ಲ ಅಂತ ಸರ್ಕಾರ ಹೇಳಿದೆ। ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತವೆ ಅಂತ ಹೇಳ್ತದೆ। ಅದೇ ರೀತಿ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಕಾಲೇಜುಗಳಿಗೆ ಎಕ್ಸಾಮ್ ಏನು ನಡೆಯುತ್ತದೆ ಅದು ಮಾತ್ರ ನಡೆಯಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ। ಮೆಡಿಕಲ್ ಕಾಲೇಜ್ ಹೊರತುಪಡಿಸಿ ಯಾವುದೇ ಕಾಲೇಜುಗಳು ಸಹ ಕ್ಲಾಸ್ಗಳನ್ನು ನಡೆಸಲಿಕ್ಕಿಲ್ಲ ಅಂತ ಸೂಚನೆಯನ್ನು ಕೊಟ್ಟಿದೆ। ಈಗಾಗಲೇ ನಾನು ಡಿಡಿಪಿಐ ಡಿಡಿಪಿಓ ಇವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ। ಅದರ ಪ್ರಕಾರ ಎಲ್ಲರೂ ಸಹ ಕ್ರಮವಹಿಸಬೇಕು ಅಂತ ಕೋರ್ತೀನಿ। ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತ ಸೂಚನೆಯನ್ನು ಕೊಟ್ಟಿದೆ। ವೈಯಕ್ತಿಕ ಪ್ರಾರ್ಥನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರದು ಅಂತ ಸೂಚನೆಯನ್ನು ನೀಡಲಾಗಿದೆ। ಅದೇ ರೀತಿ ಜಿಮ್ ಮತ್ತು ಕ್ಲಬ್ಗಳಲ್ಲಿ ಈಜುಕೊಳಗಳಲ್ಲಿ ಅವುಗಳನ್ನು ಈಜುಕೊಳಗಳನ್ನು ಮುಚ್ಚಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ। ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಾಗಲೇ ಈಜುಕೊಳಗಳನ್ನು ಜಿಮ್ಗಳನ್ನು ಮುಚ್ಚಲು ಸೂಚನೆಯನ್ನು ನೀಡಲಾಗಿದೆ। ಯಾವುದೇ ತರಹದ ಧರಣಿ ಮುಷ್ಕರ ರ್ಯಾಲಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ। ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಮೂರು ವಿಧದ ರ್ಯಾಲಿಗಳಿಗೆ ಧರಣಿಗಳಿಗೆ ಯಾವುದೇ ಅವಕಾಶವನ್ನು ಕೊಡೋದಿಲ್ಲ। ಸಾರ್ವಜನಿಕ ಸಾರಿಗೆಗಳಲ್ಲಿ ಆಸನ ಎಷ್ಟು ಇರ್ತದೋ ಅಷ್ಟು ಮಾತ್ರ ಜನರನ್ನ ಹಾಕಬೇಕು ಅಂತ ಸೂಚನೆ ನೀಡಿದ್ದಾರೆ। ಈಗಾಗಲೇ ನಮ್ಮ ಜಿಲ್ಲೆ ಆರ್‌ಟಿಓ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಅದರಂತೆ ತಕ್ಷಣ ಕ್ರಮ ಜರುಗಿಸಬೇಕು ಅಂತ ಸೂಚನೆ ನೀಡಲಾಗಿದೆ। ಅದೇ ರೀತಿ ಸಿನಿಮಾ ಹಾಲ್ಗಳು ಏನಿದೆ, ಸಿನಿಮಾ ಹಾಲ್ಗಳಲ್ಲಿ ಬಾರು ಕ್ಲಬ್ ರೆಸ್ಟೋರೆಂಟ್ ಗಳಲ್ಲಿ ಏನಿದೆ ಅಲ್ಲಿ 50% ಸೀಟ್ಗಳನ್ನು ಮಾತ್ರ ಫಿಲ್ ಮಾಡಬೇಕು ಅಂತ ಸರ್ಕಾರ ಸೂಚನೆ ನೀಡಿದೆ। ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ। ಬಹಳ ಮುಖ್ಯವಾಗಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂದ್ರೆ ಸೋಶಿಯಲ್ ಡಿಸ್ಟೆನ್ಸ್, ಮಾಸ್ಕ್ ಮತ್ತೆ ಹ್ಯಾಂಡ್ ಹೈಜಿನ್ ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಸೂಚನೆ ಕೊಟ್ಟಿದೆ। ಯಾರು ಜಾರಿಗೆ ತರೋದಿಲ್ಲೋ ಅಂತ ಮಾರ್ಕೆಟ್ಗಳು, ಅಂಗಡಿಗಳು, ಡಿಪಾರ್ಟ್ಮೆಂಟ್ ಸ್ಟೋರ್ಗಳು, ಮಾಲ್ಗಳು ಯಾರಾದರೂ ಇವು ನಿಯಮವನ್ನು ಮೀರಿದ್ರೆ ಕೋವಿಡ್ ಮುಕ್ತಾಯದವರೆಗೂ ಅವನ್ನ ಮುಚ್ಚಬೇಕು ಅಂತ ಸರ್ಕಾರ ಆದೇಶವನ್ನು ಕೊಟ್ಟಿದೆ। ಇದು ಬಹಳ ಮುಖ್ಯ ಆಗ್ತದೆ। ಸಾರ್ವಜನಿಕರು, ಅಂಗಡಿ ಮಾಲೀಕರು, ಮಾಲ್ ಮಾಲೀಕರು ಯಾರಿದ್ದೀರಿ, ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಕೋವಿಡ್ ಮುಕ್ತಾಯದವರೆಗೂ ನಾವು ಮುಚ್ಚಬೇಕಾಗುತ್ತೆ, ಅದನ್ನು ಕ್ರಮವಹಿಸಬೇಕು। ಅದೇ ರೀತಿ ಜಾತ್ರೆಗಳು ಮತ್ತು ಮೇಳಗಳನ್ನು ಮಾಡೋದಕ್ಕೆ ನಿರ್ಬಂಧ ವಿಧಿಸಲಾಗಿದೆ। ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಜಾತ್ರೆಗಳು, ಮೇಳಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ। ಇದೆಲ್ಲ ಆದೇಶಗಳನ್ನು ಉಲ್ಲಂಘನೆ ಮಾಡಿದರೆ ವಿಪತ್ತು ನಿರ್ವಹಣಾ ಕಾಯ್ದೆ ಮತ್ತು ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ। ಹಾಗಾಗಿ ಈ ನಿರ್ಬಂಧಗಳು 24/2021 ಇದೇ ತಿಂಗಳ 20ನೇ ತಾರೀಕುವರೆಗೂ ಇರ್ತದೆ। ಹಾಗಾಗಿ ಸಾರ್ವಜನಿಕರು ಸರ್ಕಾರದ ಈ ನಿರ್ಬಂಧ ಏನಿದೆ ಅದನ್ನು ಪಾಲನೆ ಮಾಡಬೇಕಂತ ನಾನು ಕೋರ್ತೇನೆ। ಇನ್ನು ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಎಲ್ಲ ಕಡೆ ಕಂಡು ಬರ್ತಾ ಇಲ್ಲ, ನಾವು ನೋಡ್ತಾ ಇದ್ದೀವಿ, ಈಗಾಗಲೇ ದಂಡವನ್ನು ಹಾಕ್ತಾ ಇದ್ದೀವಿ, ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ। ಇದು ಬಹಳ ಮುಖ್ಯ ಆಗ್ತದೆ, ಮುಂದಿನ 2-3 ತಿಂಗಳು ಬಹಳ ಕಠಿಣ ಆಗ್ತದೆ। ಹಾಗಾಗಿ ನಮ್ಮ ನಿರ್ಲಕ್ಷ್ಯದಿಂದ ನಾವು ಲಾಕ್ಡೌನ್ ಸ್ಥಿತಿಯನ್ನು ತಂದ್ಕೋಬಾರ್ದು ಅಂತ ನಾನು ಮನವಿ ಮಾಡ್ತೇನೆ। ಹಾಗಾಗಿ ದಯವಿಟ್ಟು ಎಲ್ಲರೂ ಸಹ ಈ ಸರ್ಕಾರದ ನಿಯಮ ಏನಿದೆ ಅದನ್ನು ಪಾಲನೆ ಮಾಡಬೇಕು, ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಕೋರ್ತೇನೆ।